ಗೀತಾ, ನೀನ್ ಯಾಕೆ ಇಷ್ಟು ಬರಕೋದೆ? ನನಗೆ ನಿದ್ರೆ ಬರ್ಲಿಲ್ಲ ಮಾವ, ನಿನ್ನ ನೋಡ್ಬೇಕು ಅನ್ನಿಸ್ತು ಅದಕ್ಕೆ ಬಂದೆ. ಅಚ್ಚರಿ, ನೀನೇನ್ ಮಾಡ್ತಿದ್ಯಾ? ಕೂತ್ಕೋ. ನಿನಗೆ ರಾತ್ರಿ ಕೂಡ ಹೇಗ್ ವಾಸಿ ಮಾಡೋದಂತ ಯೋಚನೆ ಮಾಡ್ತಾ ಇದ್ದೆ. ನೀನ್ ಯಾಕೆ ಇಷ್ಟೆಲ್ಲ ಬರಕ್ ಹೋಗ್ತೀಯ ಹೇಳು? ಅದ್ ಬಿಡು ಮಾವ, ಮಾವ ನಂಗೆ ಇದ್ ವಾಸಿ ಆಗುತ್ತಾ? ಯಾಕೆ ವಾಸಿ ಆಗಲ್ಲ? ನೀನ್ ಯಾಕೆ ಇದ್ರ ಬಗ್ಗೆ ಯೋಚನೆ ಮಾಡ್ಕೊಂಡು ತಲೆ ಕೆಡಿಸ್ಕೋತೀಯ? ಮೊದಲು ನಡಿ, ಮಲ್ಕೋ. ಮಾವ ಮಾವ, ಇನ್ನು ಸ್ವಲ್ಪ ಹೊತ್ತು ಇಲ್ಲೇ ಇರ್ತೀನಿ. ಏನು ಬೇಡ, ನಡಿ ಪ್ಲೀಸ್. ಮಾವ ನಡಿ. ಏನ್ ಮಾವ ಇಷ್ಟೊಂದು ತಣ್ಣಗಾಗ್ತಿದೆ? ಆಗದೆ ಏನೇನಾಗುತ್ತೆ? ನೀ ಬಿದ್ದರೆ ಕೆಸರಲ್ವಾ? ಕೆಸರಲ್ಲ, ಎದ್ದಳ ಎದ್ದಳ. ಅಯ್ಯಯ್ಯೋ, ಅಯ್ಯಯ್ಯೋ, ಮೈಯೆಲ್ಲ ಕೆಸರಾಗೋಯ್ತು. ಮಾವ ಮಾವ, ನಂಗೆ ಸ್ನಾನ ಮಾಡ್ಸು. ನಾನ? ಸರಿ ಬಿಡು, ನಾನು ಹೀಗೆ ಹೋಗಿ ಮಲ್ಕೋತೀನಿ. ಅಪ್ಪ ಅಮ್ಮನಿಗೆ ಗೊತ್ತಾದ್ರೆ. ಅಯ್ಯಯ್ಯೋ, ಬೇಡಮ್ಮ, ನಾಳೆ ಸ್ನಾನ ಮಾಡ್ತೀನಿ, ನಡಿ. ಮಾವ ಬಂದೇಮ್ಮ, ಇರು. ಅಪ್ಪ ಮಲ್ಲಿಕಾರ್ಜುನ, ಹೇಗಾದ್ರೂ ಮಾಡಿ ಗೀತನಿಗೆ ರಾತ್ರಿ ಕೊಡ್ ಹೋಗಾಗ ಮಾಡಪ್ಪ. ಏ ಮಂಜು, ಬರ ಇಲ್ಲಿ. ಏನಣ್ಣ, ಜೋಬ್ನಲ್ಲಿ ಬೆಂಕಿ ಪಟ್ಟ ಇದೆ, ತಗೊಂಡು ಹಚ್ಚು. ನಾನು ಅನ್ಸಲ್ಲ. ಹಚ್ಚ, ತಗೋ. ಏನಾಯ್ತು ಅಲ್ಲಿ? ರಾಜಣ್ಣ ದೇವಸ್ಥಾನದಲ್ಲಿ ಕೈ ಮೇಲೆ ಕರ್ಪೂರ ಹಚ್ಕೊಂಡ್ಬಿಟ್ಟಿದ್ದಾರೆ. ನೀನ್ ನನ್ನ ದೂರ ತಳ್ತಿದ್ದೆ. ಈ ತರ ನಾಟಕ ಆಡಿದ್ರೆ
ನನ್ನನ್ನೇ ಮದುವೆ ಆಗ್ತೀಯ ಅಂತ ಹೀಗ್ ಮಾಡ್ದೆ. ಅದಕ್ಕೆ ಇಂತ ಸುಳ್ಳು ಹೇಳೋದು? ನಿನ್ನ ಹುಡುಗಾಟ ನನಗೆ ಪ್ರಾಣ ಸಂಕಟ. ನಿನಗೆ ರಾತ್ರಿ ಕೊಡು ಅಂದ ತಕ್ಷಣ ನನ್ನ ಎದೆನೇ ಹೊಡೆದೋಯ್ತು. ಆದಷ್ಟು ಬೇಗ ನಿನ್ನ ಕಣ್ಣು ಕಾಣೋಗಾಗ್ಲಿ ಅಂತ ನಾನು ಮಾಡ್ತಿರೋ ಪೂಜೆಗಳಿಲ್ಲ, ಹೊರದಿರೋ ಹರಕೆಗಳಿಲ್ಲ. ಮಾತಾಡಬೇಡ, ನಾನು ಏನ್ ಬೇಕಾದ್ರೂ ಸಹಿಸ್ಕೊತೀನಿ. ಈ ಸುಳ್ಳು ಮೋಸ ಮಾತ್ರ ಸಹಿಸ್ಕೊಳ್ಳೋಕಾಗಲ್ಲ. ಮದ್ವೆ ಆಗೋದು ನಾನು ಹೇಳಿದ ಸುಳ್ಳನ್ನ ಈಗಲೇ ನಿಜ ಮಾಡ್ತಿದ್ದೀನಿ.